ಇನ್ನೇ ರಾಜ್ಯ ಸರ್ಕಾರದಲ್ಲಿ ಸಚಿವನಾಗಿ ರಾಜ್ಯ ಸರ್ಕಾರದ ಯೋಜನೆಗಳನ್ನು ನಾವು ಸಭೆ ಮೂಲಕ ಅದರ ಗತಿಯನ್ನು ಹೆಚ್ಚು ಮಾಡುವಂಥದ್ದು ಇವೆಲ್ಲ ಕೂಡ ಪರಾಮರ್ಶೆ ಮಾಡ್ತಾಯಿದ್ವಿ. ಈಗ ಸಂಸತ್ ಸದಸ್ಯನಾದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳು ಹಲವಾರು ಯೋಜನೆಗಳಿದೆ, ಆ ಯೋಜನೆಗಳನ್ನು ಪರಾಮರ್ಶೆ ಮಾಡಲಿಕ್ಕೆ ಸಭೆ ಮೂಲಕ ತಿಳ್ಕೊಳ್ಳಿಕ್ಕೆ ಅದರ ವೇಗ ಹೆಚ್ಚು ಮಾಡಲಿಕ್ಕೆ ಇದು ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ. ವ್ಯತ್ಯಾಸ ಏನಿಲ್ಲ, ಅದೇ ಅಧಿಕಾರಿಗಳೇ, ಅದೇ ಸಭಾಂಗಣನೇ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕೆಲವು ಅಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ. ಹಾಗಾಗಿ ಅಧಿಕಾರಿಗಳು, ರಾಜಕಾರಣಿಗಳು ಅಥವಾ ಆಡಳಿತ ವರ್ಗ ಎರಡೂ ಕೂಡ ಅತ್ಯಂತ ಸಮನ್ವಯತೆಯಿಂದ ಪರಸ್ಪರ ಸಹಕಾರದಿಂದ ಮಾತ್ರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಅಂತ ಬಲವಾಗಿ ನಾನು ಅದನ್ನು ನಂಬಿದ್ದೀನಿ. ಆ ಒಂದು ನಂಬಿಕೆಯಿಂದನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹಿಂದೆ ನಾನು ಉಸ್ತುವಾರಿ ಸಚಿವರು ಇದ್ದಾಗ ಅವರ ಸಹಕಾರದಿಂದನೇ ಇವತ್ತು ನಾನೇನಾದರೂ ಸಾಧನೆ ಮಾಡಿದರೆ ಈ ಜಿಲ್ಲೆಯಲ್ಲಾಗಲಿ ಆ ಜಿಲ್ಲೆಯಲ್ಲಾಗಲಿ ನನ್ನ ಸಹಕಾರ, ನನ್ನ ನಿರ್ದೇಶನಗಳು, ನನ್ನ ಕೆಲವು ಹಿತನುಡಿಗಳು ಅವ್ರಿಗೆ ಇರ್ಬೋದು. ಆದರೆ ಅಲ್ಟಿಮೇಟ್ಲಿ ಇಂಪ್ಲಿಮೆಂಟ್ ಮಾಡುವಂಥವ್ರು ಯಾರು? ಅಧಿಕಾರಿಗಳು. ಹಾಗಾಗಿ ನಾವು ಅವರನ್ನು ಅತ್ಯಂತ ಒಂದು ತಂಡವಾಗಿ, ನಾನು ಆ ತಂಡದಲ್ಲಿ ಒಬ್ಬ ಸದಸ್ಯನ ಮಾತ್ರ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಐ ಮೇ ಬಿ ಯುವರ್ ರೆಪ್ರೆಸೆಂಟೇಟಿವ್, ಐ ಮೇ ಬಿ ಯುವರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಬಟ್ ವಿ ಆರ್ ಎ ಟೀಮ್. ನಾವು ಒಂದು ತಂಡವಾಗಿ ಕೆಲಸ ಮಾಡಬೇಕು. ಹಾಗಾಗಿ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥದ್ದು ಆಗಬೇಕಾಗ್ತದೆ. ನಾವು ಅಧಿಕಾರ ಇದೆ ಅಂತೇಳಿ ದರ್ಪದಿಂದ ಕೆಲಸ ಆಗೋದಿಲ್ಲ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು. ಅವ್ರ ವಿಶ್ವಾಸದಿಂದ ಮಾತ್ರ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು, ತಿದ್ದುವಂಥ ಕೆಲಸ ಮಾಡಬೇಕು. ಬಿಯಾಂಡ್ ರಿಪೇರ್ ಯಾರಾದರೂ ಇದ್ದರೆ ಮಾತ್ರ ಅವರನ್ನು ವರ್ಗಾವಣೆ ಮಾಡ್ತಾಯಿದ್ವಿ ಅಷ್ಟೇ. ಸರಿಯಾಗಿ ಅನ್ನೋದಕ್ಕಿಂತ ಒಳ್ಳೆ ಗುಣಮಟ್ಟದಿಂದ ಕೂಡಿರಬೇಕಾಗ್ತದೆ ಯೋಜನೆಗಳು. ಉದಾಹರಣೆಗೆ ಜಲ್ ಜೀವನ್ ಮಿಷನ್, ಇದು 78 ವರ್ಷ ಆದಮೇಲೆ ಒಬ್ಬ ಪ್ರಧಾನಮಂತ್ರಿಗಳು ಈ ಭಾರತದಲ್ಲಿ ಪ್ರತಿಯೊಬ್ಬ ಬಡವನ ಮನೆಯಲ್ಲಿ ಕೂಡ ನಲ್ಲಿ ಮೂಲಕ ನೀರು ಸರಬರಾಜು ಮಾಡಬೇಕು, ಕುಡಿಯೋ ನೀರು. ಈ ಒಂದು ಒಳ್ಳೆ ಯೋಜನೆ, ಇದನ್ನು ಇಷ್ಟು ವೇಗವಾಗಿ ಈ ಯೋಜನೆಯನ್ನು ನಾವು ಸರಬರಾಜು ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ನೋಡಿ, ನಮ್ಮ ಜಿಲ್ಲೆ ಒಂದರಲ್ಲೇ 1,000 ಕೋಟಿ ಕೊಟ್ಟಿದ್ವಿ ಜಲ್ ಜೀವನ್ ಮಿಷನಿಗೆ. 1,000 ಕೋಟಿ, ಅನೇಕ ಯೋಜನೆಗಳಿದೆ, 100 ಕೋಟಿಯಲ್ಲಿ ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಗಳ ಗರೀಬ್ ಕಲ್ಯಾಣ ಯೋಜನೆ ಇವತ್ತು 16 ಲಕ್ಷ ಜನರಿಗೆ ಸೇರ್ತಾ ಇದೆ, 5 ಕೆಜಿ ಅಕ್ಕಿ ಪ್ರತಿ ತಿಂಗಳು. ಈ ರೀತಿ ಅನೇಕ ಯೋಜನೆಗಳು ಸಮರ್ಪಕವಾಗಿ ಆಗಬೇಕು. NHMನಿಂದ ಆರೋಗ್ಯ ಸೇವೆಗಳು ಸರಿಯಾಗಿ ಸಮರ್ಪಕವಾಗಿ ಆಗಬೇಕು. ಶಿಕ್ಷಣ ವಲಯ ಮತ್ತು ಮನೆಗಳು, ಬಡವರ ಸೂರನ್ನು ಕೊಡುವಂಥದ್ದು, ಉಚಿತವಾಗಿ ಅವರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು. ಪ್ರಧಾನಮಂತ್ರಿಗಳು ಈಗ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ, ಕಳೆದ ಸಲ ಕೂಡ 3 ಕೋಟಿ ಕೊಟ್ಟಿದ್ದರು, ಈ ಸಲ ಮತ್ತೆ 3 ಕೋಟಿ ಮನೆಗಳನ್ನು ಈ ವರ್ಷ ಕೊಡಬೇಕು ಅಂತೇಳಿ ಈ ದೇಶದಲ್ಲಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ, ಯಾರು ಅರ್ಹ ಫಲಾನುಭವಿ ಇರ್ತಾರೆ, ಇವತ್ತು ಅರ್ಹ ಫಲಾನುಭವಿಗಳಿಗೆ ಪ್ರಾಶಸ್ತ್ಯವಾಗಿ ನಾವು, ಯಾರಿಗೆ ನಿವೇಶನ ಇರಲ್ಲ, ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು, ನಿವೇಶನ ಇದ್ದು ಮನೆ ಇರೋದಿಲ್ಲ ಅಂಥವ್ರಿಗೆ ಮನೆಯನ್ನು ನಾವು ಮಂಜೂರಾತಿ ಮಾಡಿಕೊಟ್ಟು ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು. ಇದಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಾನು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ.